ಡಿಕೆ ಶಿವಕುಮಾರ್ ಅವರು ಸರ್ವ ಸಮುದಾಯದ ಏನು ಮೀಸಲಾತಿ 2% ಒಕ್ಕಲಿಗರಿಗೆ ಕೊಟ್ಟಿರುವಂತದ್ದು ಪಂಚಮ ಪಾಲಿಗೆ ಕೊಟ್ಟಿರುವಂತದ್ದು ನಾವು ಒಪ್ಪಕ್ಕೆ ರೆಡಿ ಇಲ್ಲ ಜೆಡಿಎಸ್ ಅವರ ಸ್ಟ್ಯಾಂಡ್ ಏನು ಅಂತದ್ದು ಗೊತ್ತಿಲ್ಲ ಅವರು ಮೊದಲು ಸ್ಟ್ಯಾಂಡ್ ಹೇಳಿ ಆಮೇಲೆ ನಾವು ಮುಂದೆ ಏನು ಮಾಡಬೇಕು ನಾನು ಹೇಳ್ತಕ್ಕಂತದ್ದು ಜೆಡಿಎಸ್ ಸ್ಟ್ಯಾಂಡ್ ಸಂವಿಧಾನ ರಚನೆಯಾದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಮೀಸಲಾತಿಯ ವ್ಯವಸ್ಥೆಗಳು ಯಾವ ಕಾರಣಕ್ಕೆ ಬೇಕು ಅಂತ ಹೇಳಿ ಕೆಲವು ಗೈಡ್ ಲೈನ್ಸ್ ಅನ್ನು ಆ ಮೀಸಲಾತಿ ವ್ಯವಸ್ಥೆಗೆ ಇಟ್ಟು ಈ ಸಂವಿಧಾನದಲ್ಲಿ ಇಟ್ಟಿದ್ದಾರೆ ಆ ಒಂದು ಗೈಡ್ ಲೈನ್ ಪ್ರಕಾರ ಆಗಬೇಕು ಮೀಸಲಾತಿ ವ್ಯವಸ್ಥೆಗಳು ಸುಮ್ಮನೆ ಹುಡುಗಾಟಿಕೆಗೆ ಒಂದು ನಾಲ್ಕು ದಿನ ಮೆಚ್ಚಿ ಮತ ಪಡೆಯಲಿಕ್ಕಂತ ಈ ರೀತಿಯ ವಾತಾವರಣ ನಿರ್ಮಾಣ ಮಾಡಿ ಜಾತಿ ಜಾತಿ ಮಧ್ಯೆ ಸಂಘರ್ಷ ಉಂಟು ಮಾಡಿ ಸಮಾಜ ಹಾಳು ಮಾಡತಕ್ಕಂತ ಕೆಲಸ ಮಾಡೋದು ಯಾರು ಮಾಡಬಾರದು ನನ್ನ ಅಭಿಪ್ರಾಯದಲ್ಲಿ ಯಾವುದೇ ಪಕ್ಷಗಳಿಗೂ ನಾನು ಇರತಕ್ಕಂತ ಇದನ್ನ ಇವತ್ತು ಈ ರೀತಿಯ ವಾತಾವರಣ ನಿರ್ಮಾಣ ಮಾಡ್ಕೊಂಡ್ರೆ ನೀವುಗಳೇ ಎರಡು ರಾಷ್ಟ್ರೀಯ ಪಕ್ಷಗಳೇ ಇದಕ್ಕೆ ಮೂಲ ಕಾರಣ ಇವತ್ತು ಫ್ರೀಡಂ ಆಪ್ ಅಲ್ಲಿ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದಿರಾ ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಇದೆಲ್ಲ ಇಂತ ಒಂದು ಹುಡುಗಾಟಿಕೆಯ ಮೀಸಲಾತಿಯ ಬಗ್ಗೆ ಚರ್ಚೆ ಮಾಡಿ ಬೀದಿ ಬೀದಿನಲ್ಲಿ ಇವತ್ತು ನಮಗೆ ಇರತಕ್ಕಂತ ಗೈಡ್ ಲೈನ್ಸ್ ನಲ್ಲಿ ಇವತ್ತು ನಾನು ನೆನ್ನೆ ಹೇಳಿದೆ ಮೈಸೂರಿನಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ 10 ಜಿಲ್ಲೆನಲ್ಲಿ ಇವತ್ತು ಸಹ ಬಡತನ ರೇಖೆಗಿಂತ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇರತಕ್ಕಂತ ಜನರ ಪರಿಸ್ಥಿತಿ ಮತ್ತು ನಿಮ್ಮ ಪೌಷ್ಟಿಕಾಂಶದ ಆಹಾರದ ಸಮಸ್ಯೆಗಳ ಬಗ್ಗೆ ಕೇಂದ್ರ ಸರ್ಕಾರವೇ ಅವರು ಏನೋ ಒಂದು ವರದಿ ಇಟ್ಟಿದ್ದಾರೆ ಕೇಂದ್ರ ಸರ್ಕಾರವೇ ನೀವು ಇದೆಲ್ಲ ಇಟ್ಕೊಂಡು ಸ್ವೇಚ್ಛಾಚಾರವನ್ನು ನಿಮಗೆ ಇಷ್ಟ ಬಂದಂಗೆ ನೀವು ತೀರ್ಮಾನ ಯಾರು ನಿಮಗೆ ಕೊಟ್ಟವರು ಯಾರು ನಿಮಗೆ ಇದನ್ನು ಅಡ್ವೈಸ್ ಮಾಡಿದವರು ಈ ಬಿ ಜೆ ಪಿ ಪಕ್ಷಕ್ಕೆ ಸರ್ಕಾರಕ್ಕೆ ಸುಮ್ಮನೆ ನಾಳೆ ಬೆಳಗ್ಗೆ ಚುನಾವಣೆಗೆ ಹೋಗಬೇಕು ಎಲ್ಲರಿಗೂ ತೃಪ್ತಿ ಪಡಿಸ್ತೀವಿ ಅಂತ ಹೇಳಿ ಒಂದು ಕಡೆ ಸದ್ಯ ಮುಸ್ಲಿಮಾನ್ ಬಂಧುಗಳ ನಡವಳಿಕೆಗೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಇವತ್ತು ನೆನ್ನೆ ಆದಂಥ ಘಟನೆ ಬಂಜಾರ ಸಮಾಜದಲ್ಲಿ ಒಂದು ಆತಂಕ ಏನು ಉಂಟಾಗಿ ಒಂದು ಸ್ಟ್ರೈಕ್ ಯಾರು ಮಾಡ್ಕೊಂಡಿದ್ದಾರೋ ನನಗೆ ಸಂಬಂಧ ಇಲ್ಲ ಭೋವಿ ಜನಾಂಗದ ಗುರುಗಳು ಅವರೇನೋ ಅಂತ ಹೇಳಿದ್ದಾರೆ ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳಿದ್ದಾರೆ ಏನಾದ್ರು 4% ರಿಸರ್ವೇಷನ್ ಕಿತ್ತಾಕಿದ್ದಾರೆ ಅಂತೇಳಿ ಮುಸಲ್ಮಾನ್ ಸಮಾಜ ಏನಾದರೂ ಬೀದಿ ಇಳಿದಿದ್ದರೆ ಕಂಟ್ರೋಲ್ ಮಾಡ್ತಿದ್ದಾರೆ ಯಾರು ಅಮಾಯಕರ ಬಲಿಯಾಗೋದಲ್ಲ ಯಾರು ಕಂಟ್ರೋಲ್ ಮಾಡ್ತಾ ಇದ್ರು ಇದು ಬಿ ಜೆ ಪಿ ಮಾಡಿರ್ತಕ್ಕಂಥ ಈ ಕೀಳ್ಮಟ್ಟದ ಕುತಂತ್ರದ ರಾಜಕಾರಣ ಇದೆಯಲ್ಲ 4% ತೆಗೆದು ಇವತ್ತು 2% ಹೋಗಿ ವಿಶ್ವ ಇದು ವೀರಶೈವರಿಗೆ 2% ಒಕ್ಕಲಿಗರಿಗೆ ಅಂತ ಕೊಟ್ಟು ಸಮಾಜದಲ್ಲಿ ರಕ್ತಪಾತ ಮಾಡೋ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಅದು ಮೂಲ ಉದ್ದೇಶ ಇಲ್ಲಿ ಒಕ್ಕಲಿಗ ಸಮಾಜ ವಿಶ್ವ ವೀರಶೈವ ಸಮಾಜನ ಮೆಚ್ಚಿಸ್ಬಿಟ್ಟು ಇವತ್ತೇನು ಅವರಿಗೆ ಏನೋ ಒಂದು ದೊಡ್ಡ ಕೊಡುಗೆ ಕೊಟ್ಟಿದ್ದೀವಿ ಅಂತ ಹೇಳೋದಕ್ಕಲ್ಲ ಅವ್ರಿಗೆ ಬೇಕಾಗಿದ್ದು ಸಂಘರ್ಷ ಆಗಬೇಕಾಗಿತ್ತು ಸದ್ಯ ಮುಸಲ್ಮಾನ್ ಸಮಾಜದ ಬಂಧುಗಳು ಈಗಲೂ ಹೇಳ್ತೇನೆ ತಾಳ್ಮೆಯಿಂದ ನಿಮ್ಮ ಒಂದು ಹಕ್ಕನ್ನು ಪಡೆಯಲಿಕ್ಕೆ ನಿಮ್ಮ ಹೋರಾಟ ಮಾಡ್ಕೊಳ್ಳಿ ಈಗಿನ ಈಗಿನ ಬಿ ಜೆ ಪಿ ಸರ್ಕಾರದ ಮೀಸಲಾತಿ ಹುಡುಗಾಟಿಕೆಯಲ್ಲಿ ಏನು ಮಾಡಿದ್ದಾರೆ ಅದಕ್ಕೆ ನನ್ನ ಬೆಂಬಲ ಇಲ್ಲ ಫ್ರೀಡಂ ಆಪ್ ಅಲ್ಲಿ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ